ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಅಲೈಟ್ ಮೋಷನ್ ಆ್ಯಪಲ್ಲಿ ಈ ರೀತಿ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿದ್ದೀವಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣಂತೆ. ಫ್ರೆಂಡ್ಸ್, ಅಲೈಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 9x16 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಸಾಂಗು ಡಿಸ್ಕ್ರಿಪ್ಷನ್ಲ್ಲಿ ಇದೆ. ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಬೆರಳಿಂದ ಜೂಮ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಈ ರೀತಿ ಜೂಮ್ ಮಾಡ್ಕೊಂಡ ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಬೀಟ್ ಮಾರ್ಕ್ ಕಾಣ್ತಿದ್ದಲ್ಲ ಫ್ರೆಂಡ್ಸ್, ಈ ಒಂದು ಬೀಟ್ ಮಾರ್ಕ್ ಎಲ್ಲೆಲ್ಲಿದೆ ಇಲ್ಲಿ ಅಲ್ಲೆಲ್ಲಿ ನೀವು ಇಮೇಜ್ಗಳನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಟ್ ಮಾರ್ಕ್ ಇದರಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಆ್ಯಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಮೇಜು ಡಿಸ್ಕ್ರಿಪ್ಷನ್ಲ್ಲಿ ಇದೆ. ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿಗೆ ಈ ಬೀಟ್ ಮಾರ್ಕ್ ಇದೆಲ್ಲ ಇಲ್ಲಿಗೆ ಸ್ಟಾಪ್ ಕೊಟ್ಟು ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇದೇ ರೀತಿ ನೀವು ಬೀಟ್ ಮಾರ್ಕ್ ಇದ್ದಲ್ಲೇ ಎಲ್ಲ ಇಮೇಜ್ಗಳನ್ನು ಕಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್, ನಾನು ಕಟ್ ಮಾಡ್ತಾ ಇದ್ದೀನಿ ಈಗ ಒಂದೊಂದು ಇಮೇಜನ್ನು. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಮತ್ತು ನೆಕ್ಸ್ಟ್ ಇಲ್ಲಿ ಬೀಟ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಬೀಟ್ ಮಾರ್ಕ್ ಎಲ್ಲೆಲ್ಲಿ ಹೋಗಿದೆ ಮೇಲಕ್ಕೆ ಹೋಗಿದೆ ಅಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನನಗೆ ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟಾಪ್ ಕೊಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಆ್ಯಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಮೇಜನ್ನು ನೀಟಾಗಿ ಕೂಡಿಸ್ಕೊಳ್ಳಿ. ಇಮೇಜನ್ನು ನೀಟಾಗಿ ಕೂಡಿಸ್ಕೊಂಡ ಮೇಲೆ ಮತ್ತು ನೆಕ್ಸ್ಟ್ ಇಲ್ಲಿ ಬೀಟ್ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಸ್ಟಾಪ್ ಕೊಟ್ಟು ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಮೇಜನ್ನು ಈ ರೀತಿ ನೀಟಾಗಿ ಕೂಡಿಸ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ರೈಟ್ ಸೈಡಲ್ಲಿ. ಇದೇ ರೀತಿ ನೀವು ಎಲ್ಲ ಇಮೇಜ್ಗಳನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಇಮೇಜ್ಗಳನ್ನು ಕಟ್ ಮಾಡ್ಕೊಂಡ ಮೇಲೆ ನೀಟಾಗಿ ನಿಮಗೆ ಎಷ್ಟು ಇಮೇಜ್ ಬೇಕೋ ಅಷ್ಟು ಇಮೇಜ್ ಎಂಡವರೆಗೆ ನೀವು ಇದೇ ರೀತಿ ಕಟ್ ಮಾಡುತ್ತಾ ಹೋಗಬೇಕಾಗತ್ತೆ. ಫ್ರೆಂಡ್ಸ್, ನಂತರದಲ್ಲಿ ನೀವು ಸಾಂಗನ್ನು ನಿಮಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಸ್ಟಾಪ್ ಕೊಟ್ಟು ಸಾಂಗನ್ನು ನಿಮಗೆ ಇಲ್ಲಿಗೆ ಬೇಕಂದರೆ ಇಲ್ಲಿಗೆ ಸ್ಟಾಪ್ ಕೊಟ್ಟು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ನಾನು 2 ಸೆಕೆಂಡ್ ಇಟ್ಕೊಂಡು ಈಗ ಸಾಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದೇ ರೀತಿ ನಿಮಗೆ 10 ಸೆಕೆಂಡ್ ಬೇಕು, 10 ಸೆಕೆಂಡು ಇಮೇಜ್ ಮುಂದಕ್ಕೆ ಹಾಕ್ಕೊಂಡು ಬಿಡಿಸಿದರೆ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಬೆಳೆಸಿ ನೀಟಾಗಿ ನಂತರದಲ್ಲಿ ಬ್ಯಾಕಿಗೆ ಬರ್ತಾ ಇದ್ದೀನಿ. ಬ್ಯಾಕ್ ಬಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ 3ನೇ ಪ್ರಾಜೆಕ್ಟನ್ನು ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡ್ಕೊಂಡ ಮೇಲೆ ಫ್ರೆಂಡ್ಸ್, ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಎಫೆಕ್ಟ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಎಫೆಕ್ಟ್ ಏನಾಗುತ್ತೆ ಫ್ರೆಂಡ್ಸ್, ಕಾಪಿ ಆಗಿರುತ್ತೆ. ಫ್ರೆಂಡ್ಸ್, ಈ ಒಂದು ಪ್ರಾಜೆಕ್ಟ್ XML ಫೈಲ್ ಡಿಸ್ಕ್ರಿಪ್ಷನ್ಲ್ಲಿ ಇದೆ ಫ್ರೆಂಡ್ಸ್, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ಲಾಸ್ಟ್ ಎಂಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾವು ಮೊದಲನೇ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಮೊದಲನೇ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಂಡ ಮೇಲೆ ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಎಫೆಕ್ಟ್ ಏನಾಗುತ್ತೆ, ಈ ಒಂದು ಇಮೇಜ್ಗೆ ಯಾಡಾಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಮತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದು ಈ 3ನೇ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಮೇಲೆ ಈಗ ಇಲ್ಲಿ ಮೊದಲನೇ ಎಫೆಕ್ಟನ್ನು ನಾವು ಕಾಪಿ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ಈಗ 2ನೇ ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ತಾ ಇದ್ವಿ. ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಎಫೆಕ್ಟ್ಸ್ ಅಂತ ಇದ್ದಾರೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮೊದಲನೇ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಮೊದಲನೇ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ನೀವು
ಎರಡನೇ ಇಮೇಜ್ ಕಾಣ್ತಾ ಇದ್ದಲ್ಲ ಇದ್ರಿಗೆ ಈ ಒಂದು ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ಸ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಎಫೆಕ್ಟು ಈ ಒಂದು ಇಮೇಜ್ಗೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಎಫೆಕ್ಟ್ಗಳನ್ನು ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಹೆಚ್ಚಿಗೆ ಫೋಟೋಗಳನ್ನು ಹಾಕ್ಕೊಂಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಕಾಪಿ ಮಾಡಿಕೊಂಡೆಲ್ಲ ಆ ಒಂದು ಪ್ರೊಜೆಕ್ಟ್ ಎಕ್ಸ್ಎಂಎಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಫ್ರೆಂಡ್ಸ್, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾ ಯೂಸ್ ಮಾಡುವಂಥ ಇಮೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇನು ವೀಡಿಯೋ ನೋಡಾಕ್ತಿರಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಮಾರ್ಕ್ ಇದೆ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಂತೇಳಿ. ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ, ಇಲ್ಲಿ ಬೀಟ್ ಎಫೆಕ್ಟ್ ಎಕ್ಸ್ಎಂಎಲ್ ಫೈಲ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ನಟ್ಟು ಸ್ಲೋ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ಈ ಒಂದು ಎಕ್ಸ್ಎಂಎಲ್ ಫೈಲ್ ಡೌನ್ಲೋಡ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ಕಾಮೆಂಟ್ ಮಾಡಿ ನಿಮಗೆ ರಿಪ್ಲೈ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಗೂಗಲ್ ಡ್ರೈವ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಟ್ಟು ಸ್ಲೋ ಇದೆ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ನಾವು. ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಫ್ರೆಂಡ್ಸ್ ಇಲ್ಲಿ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಗೂಗಲ್ ಡ್ರೈವು ಕ್ರೋಮ್ ಕೇಳುತ್ತೆ, ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಕ್ರೋಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ರೋಮ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಇಲ್ಲಿ ಹೇಗಾದರೂ ಡೌನ್ಲೋಡ್ ಮಾಡಿ ಅಂತ ಇದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಆಲ್ರೆಡಿ ಡೌನ್ಲೋಡ್ ಆಗಿದೆ, ಈಗ ಡೌನ್ಲೋಡ್ ಆಗಿದೆ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯಾವ ಒಂದು ನಿಮ್ಮ ಒಂದು ಮೊಬೈಲ್ನಲ್ಲಿ ಡೌನ್ಲೋಡ್ ಫೈಲನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕ್ರೋಮ್ ಬ್ರೌಸರಲ್ಲಿ ಹೋದರೆ ನೀವು ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಫೈಲ್ ಡೌನ್ಲೋಡ್ ಆಗಿದೆ, XML ಫೈಲು. ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲೇನು ರೈಟ್ ಸೈಡಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಶೇರ್ ಅಂತ ಬರುತ್ತೆ ಫ್ರೆಂಡ್ಸ್. ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲ ಅಲರ್ಟ್ ಮಿಷನ್ ಆ್ಯಪ್ ತೋರಿಸುತ್ತೆ. ಅಲರ್ಟ್ ಮಿಷನ್ ಆ್ಯಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ಕಾಗಿ ಈ ಒಂದು XML ಫೈಲು ಅದು ಅಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ಬಂದಿದೆ ಫ್ರೆಂಡ್ಸ್, ಸೇವ್ ಆಗಿದೆ ಅಲರ್ಟ್ ಮಿಷನಲ್ಲಿ. ಈಗ ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಲರ್ಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣ್ತಾಯಿದ್ದಲ್ಲ ಫ್ರೆಂಡ್ಸ್, ಈ ಒಂದು ಪ್ರಾಜೆಕ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಪ್ರಾಜೆಕ್ಟ್ ಏನಾಗಿದೆ ಇಲ್ಲಿ ಸೇವ್ ಆಗಿದೆ ಫ್ರೆಂಡ್ಸ್. XML ಫೈಲ್ ಸೇವ್ ಆಗಿದೆ. ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ಮೊದಲಿಗೆ ನಾವು ಇಲ್ಲಿ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡಿಲ್ಲ, ಅದೇ ಎಫೆಕ್ಟ್ ಇಲ್ಲಿ ಬಂದಿದೆ ಫ್ರೆಂಡ್ಸ್. ಇದೇ ರೀತಿ ನೀವು ಎಫೆಕ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ಎಡಿಟಿಂಗು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, XML ಫೈಲ್ ಡೌನ್ಲೋಡ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.